ಏನಾಗ್ತಿದೆ ಇಲ್ಲಿ? ಹಾಗಿದೆ ಪರಿಸ್ಥಿತಿ, ಅಡ್ಮಿಟ್ ಆಗಿರೋರು ಆರೋಗ್ಯ ಆಗಿದೆ, ಇಲ್ಲಿ ಫೆಸಿಲಿಟೀಸ್ ಇಲ್ಲ. ಆದಷ್ಟು ಬೇಗ ಸಿಟಿಗೆ ಶಿಫ್ಟ್ ಮಾಡಿ. ಆದಷ್ಟು ಬೇಗ ಶಿಫ್ಟ್ ಮಾಡಕ್ಕೆ ವ್ಯವಸ್ಥೆ ಮಾಡು. ಸರಿ ಅಣ್ಣ. ಡಾಕ್ಟ್ರೆ, ಇಲ್ಲಿ ಸಾವಿತ್ರಿ ಅನ್ನೋರು ಅಡ್ಮಿಟ್ ಆಗಿದ್ರಲ್ವಾ? ನಿಮ್ ಪುಣ್ಯ, ಅವ್ರು ಕೆರೆ ನೀರು ಕುಡಿದ್ರು, ಅವ್ರಿಗೇನೂ ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನಾನಿ, ನನ್ನ ಸಾವಿತ್ರಿನ ನೋಡಬೇಕು. ಬನ್ನಿ ಅಣ್ಣ. ರಾಜೇಶ, ಗಾಡಿ ತೆಗಿ ಬೇಗ. ಗುಡ್ ಆಫ್ಟರ್ನೂನ್ ಸರ್, ಗುರುಶಾಂತಪ್ಪ, ಫೋರೆನ್ಸಿಕ್ ಲ್ಯಾಬ್. ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಕಾಲಹರಣ ಮಾಡಬೇಡಿ, ಆದಷ್ಟು ಬೇಗ ಹೋಗಿ ಕೆರೆ ನೀರಿನ ಪರೀಕ್ಷೆ ಮಾಡಿ. ಇನ್ಸ್ಪೆಕ್ಟ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಸರ್. ಇನ್ಸ್ಪೆಕ್ಷನ್ ರಿಪೋರ್ಟ್ ಏನು? ಲ್ಯಾಬ್ಗೆ ಹೋಗ್ಬೇಕು. ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೇಲ್ನೋಟಕ್ಕೆ ಕೆಲವು ವಿಚಾರಗಳನ್ನ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ ಸರ್. ವೆರಿ ಬ್ಯಾಡ್. ಕುಡಿಯೋ ನೀರನ್ನ ವಿಷ ಆಗಿ ಪರಿವರ್ತನೆ ಮಾಡಿದ್ದಾರೆ. ಅಂದ್ರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಜವಾಬ್ದಾರಿ ಇಲ್ಲ ಅನ್ನೋದು ಸತ್ಯ ಸರ್. ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲದಿರೋ ಮಿನಿಸ್ಟರ್ ಕೈ ಕೆಳಗೆ ನಾವು ಕೆಲಸ ಮಾಡಬೇಕಾಗಿದೆ. ವಾಟ್ ಡು ಯು ಮೀನ್? ಸೀತಾಪುರದ ಕೆರೆಗೆ ಕೆಮಿಕಲ್ಸ್ ಮಿಕ್ಸ್ ಆಗಿದೆ ಅನ್ನೋ ಅನುಮಾನ ಇದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇಂಜೆಕ್ಟ್ ಆಗಿದೆ ಸರ್. ಅವಿನಲ್ ಥೈನಮ್ ಮತ್ತೆ ರಾವಲ್ ಸಿಟ್ರಿಕ್ಸ್ ಅನ್ನೋ ಕೆಮಿಕಲ್ ಸೇರಿ ಹೀಗಾಗಿದೆ. ಬಹುಶಃ ಕೆರೆ ಆ ದಂಡೆಯಲ್ಲಿ ಯಾವುದೋ ಕೆಮಿಕಲ್ ಫ್ಯಾಕ್ಟ್ರಿ ಇರಬೇಕು ಸರ್. ರಿಪೋರ್ಟ್ ಬಂದ್ರೆ ಡೀಟೇಲ್ ಗೊತ್ತಾಗುತ್ತೆ. ಗೊತ್ತಾ ನಾನಿ? ಮತ್ತೆ ಮಾಡ್ತೀನಿ. ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಕೊಡಿ. ACP ಆತ್ಮಾರಾಮ್ ಕುಲಕರ್ಣಿ ಕೈಯಲ್ಲಿ ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ. ಯಾರೇ ತಪ್ಪು ಮಾಡಿರಲಿ, ಇಂಡಸ್ಟ್ರಿ ಇರಲಿ, ಇಂಡಸ್ಟ್ರಿಯಲಿಸ್ಟ್ ಇರಲಿ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಒಂದು ವಾರದಲ್ಲಿ ರಿಪೋರ್ಟ್ ಕೊಡ್ತೀನಿ. ಆಗಿದೆಯಾ ಸಾವಿತ್ರಿ? ನೀವ್ ಬರೋವರೆಗೂ ಒಂಥರ ಇದ್ದೆ, ನೀವ್ ಬಂದ್ರಲ್ಲ ಎಲ್ಲ ಸರಿ ಹೋಯ್ತು. ನಿಮ್ಮಮ್ಮ ಅತ್ತೆ ಎಲ್ರು ನಿಮಗೆ ಹುಷಾರಾಗಿರು ಅಂತ ಹೇಳಿರ್ತಾರೆ. ನಾನು ಮತ್ತೆ ಮತ್ತೆ ಅದನ್ನೇ ಹೇಳಿ ಪ್ರಯೋಜನ ಇಲ್ಲ. ಆದರೂ ಆರೋಗ್ಯದ ಕಡೆ ಹುಷಾರು. ನಾನು ಮಗು ಬಗ್ಗೆ ಎಷ್ಟು ಕನ್ಸ್ಕೊಂಡಿದ್ದೀನಿ ಗೊತ್ತಾ? ಅಮೃತನ ಸರಿಪಡಿಸ್ತೀನಿ ಅಂತ ಹೇಳಿ ನಿನ್ನ ಊರಿಗೆ ಕಳಿಸಿ ಆಸ್ಪತ್ರೆ ಸೇರೋ ಹಾಗೆ ಮಾಡಿಬಿಟ್ಟೆ ನಾನು. ನಿಮ್ಮ ಉದ್ದೇಶ ಒಳ್ಳೇದೇ ಇತ್ತು. ನಾನೇ ಕುಂಡು ಕೆರೆ ನೀರು ಕುಡಿದು ಆಸ್ಪತ್ರೆಗೆ ಸೇರ್ಕೊಂಡಿದ್ದು. ಆ ಕೆರೆ ನೀರು ಕುಡಿದು ಎಷ್ಟೊಂದು ಜನ ಪ್ರಾಣ ಬಿಟ್ಟಿದ್ದಾರೆ. ದೇವ್ರು ದೊಡ್ಡವನು. ಸದ್ಯ ನಿನಗೇನು ಆಗ್ಲಿಲ್ವಲ್ಲ. ನಂದೊಂದು ಮಾತು ನಡ್ಸ್ಕೊಡ್ತೀರಾ? ಹೇಳು. ನನಗೆ ಮಾತು ಕೊಡಿ. ಇಷ್ಟಕ್ಕೆಲ್ಲ ಯಾರ ಕಾರಣನೋ ಅವರನ್ನ ಜೈಲಿಗೆ ಕಳಿಸ್ತೀನಿ ಅಂತ ನನಗೆ ಮಾತು ಕೊಡಿ. ಇದಕ್ಕೆಲ್ಲ ಯಾರ ಕಾರಣನೋ ಅವ್ರು ಯಾರೇ ಆದರೂ ಸರಿ ಅವ್ರನ್ನ ಜೈಲಿಗೆ ಕಳಿಸ್ದೇ ಬಿಡಲ್ಲ. ನಾನು ನಿಂತರ ಮೊದಲನೇ ಪ್ಲಾನ್ ಫ್ಲಾಪ್ ಆಯ್ತು ಅಂತ ತಲೆ ಕೆಡ್ಸ್ಕೊಳಲ್ಲ. ನಾನು ನಮ್ಮಪ್ಪನ ತರಾನೆ ಆ ಸಾವಿತ್ರಿ ಮಗು ಹೋಗ್ಲಿ ಅಂತ ಮಾಡಿದ್ದ ಫಸ್ಟ್ ಪ್ಲಾನ್ ಫ್ಲಾಪ್ ಆಗಿರ್ಬಹುದು. ಎರಡನೇ ಸರ್ತಿ ಗೆದ್ದೇ ಗೆಲ್ತೀನಿ. ಸಾವಿತ್ರಿ ಮಗು ಖಂಡಿತ ಉಳಿಯಲ್ಲ.